ಮನುಷ್ಯನ ಸೃಷ್ಟಿಯಾದಾಗ ಇಲ್ಲಿ ಬಹಳ ಮಹತ್ವದ ಈ ಮಾತುಗಳನ್ನೆಲ್ಲ ನಾನು ಬರೇ ಸುಮ್ಮನೆ ಅದರ ನಿನ್ನೆ ನಾನು 3 ಮಂತ್ರಗಳನ್ನು ವಿಶ್ಲೇಷಣೆ ಮಾಡಿದ ಹಾಗೆ ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಇದರ ಮುಂದೆ ಹೇಳತಕ್ಕಂಥ ಕೆಲವು ಮುಖ್ಯ ವಿಷಯಗಳಿರೋದ್ರಿಂದ ಬರೇ ಸಾರಾಂಶ ಅನುವಾದ ಮಾತ್ರ ಮಾಡಿಕೊಂಡು ಬಂದೆ. ಇಲ್ಲಿ ಮುಂದೆ ಒಂದು ಮಹತ್ವದ ವಿಷಯ ಬಂತು. ಯತ್ ಪುರುಷಂ ಯದಧು ಕತಿಧಾವ್ಯ ಕಲ್ಪಯನ್ನು ಮುಖಂ ಕಿಮಸ್ತೆ ಕೌಬಾಹು ಕಾವೂರು ಪಾದ ಉಚ್ಯತೆ. ಮನುಷ್ಯನ ಸೃಷ್ಟಿಯಾಯಿತು, ಮನುಷ್ಯ ಸಮಾಜ ಜೀವಿಯಾಗಿ ಸಮಾಜ ರಚನೆಯಾಯಿತು. ಈ ಸಮಾಜ ರಚನೆಯಾದಾಗ ಸಮಾಜ ಪುರುಷನ ಮುಖ ಯಾವುದು, ತೋಳು ಯಾವುದು, ಸೊಂಟ ಯಾವುದು, ಕಾಲು ಯಾವುದು ಅಂತ ಕೇಳ್ಕೊಂಡು ಪ್ರಶ್ನೆ. ಮುಖಂಕಿಮಸ್ಯ ಕೌಬಾಹು ಕಾವೂರು ಪಾದ ಉಚ್ಯತೆ. ಈ ಸಮಾಜ ಪುರುಷನ ಮುಖ ಯಾವುದು, ತೋಳು ಯಾವುದು, ತೊಡೆ ಯಾವುದು, ಕಾಲು ಯಾವುದು? ಈ ಪ್ರಶ್ನೆಗೆ ಉತ್ತರವಾಗಿ ಪುರುಷ ಸೂಕ್ತ ಹೇಳುತ್ತೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ ಊರು ತದಸ್ಯ ದ್ವೈಷ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಈ ಪ್ರಶ್ನೆ, ಈ ಮಂತ್ರ ಬಹಳ ಜನಕ್ಕೆ ಗೊಂದಲಗೆಡಿಸಿದಂಥ ಮಂತ್ರ. ವೇದದಲ್ಲಿ ಋಗ್ವೇದ ಪುರುಷ ಸೂಕ್ತ, ನನಗೊಬ್ಬರು ಈ ಮಾತು ಹೇಳಿದರು, ಪುರುಷ ಸೂಕ್ತ ಬಹಳ ಚೆನ್ನಾಗಿದೆ, ಅದನ್ನು ಬ್ರಾಹ್ಮಣೋಸ್ಯ ಮುಖಮಾಸಿ ಒಂದು ಮಂತ್ರ ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ ಅಂತ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಲಿಲ್ಲ ಆ ಮಂತ್ರ, ಅದು ಒಂದು ಉಪಯೋಗ ಇಲ್ಲ, ಅದು ಬಿಟ್ಟರೆ ಮತ್ತೆಲ್ಲ ಭಾರಿ ಚೆನ್ನಾಗಿದೆ ಅಂತ. ಅರ್ಥ ಆಗದಿದ್ರೆ ಯಾವುದೂ ಚೆನ್ನಾಗಿಲ್ಲ, ಅರ್ಥ ಆದರೆ ಎಲ್ಲವೂ ಚೆಂದವೇ. ಈ ಮಂತ್ರದ ಅರ್ಥ ಏನು? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ ಊರೂತದಸ್ಯ ದ್ವೈಷ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತಂದರು. ಇದರ ಮುಖ, ಸಮಾಜ ಪುರುಷನ ಮುಖ ಬ್ರಾಹ್ಮಣ, ತೋಳು ಕ್ಷತ್ರಿಯ, ತೊಡೆ ವೈಶ್ಯರು, ಕಾಲು ಶೂದ್ರರು ಅಂತ ಹೇಳಿ. ನೋಡಿ ಎಂಥ ಅನ್ಯಾಯ ಈ ಬ್ರಾಹ್ಮಣರದ್ದು. ತಮ್ಮನ್ನು ತಲೆ ಅಂತ ಹೇಳ್ಕೊಂಡ್ರು, ಶೂದ್ರನ ಕಾಲು ಅಂತ ಹೇಳೋದು ಯಾಕೆ, ಕಾಲು ಯಾಕೆ, ತಲೆ ಯಾಕಲ್ಲ, ಹೀಗೆ ಹೇಳೋದಂದ್ರೆ ಏನು, ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡೋದು ಅಂದರೆ ಏನು ಅಂತ ಕೆಲವರಿಗೆ. ಈ ಜಾತಿ ಪದ್ಧತಿ ವೇದದಲ್ಲಿ ಹೇಳೋದು ಅಂದರೆ ಏನು? ಎಲ್ಲರೂ ಒಂದೇ, ಎಲ್ಲರ ಒಳಗೂ ಇರುವಂತಹ ನೆತ್ತರು ಕೆಂಪು ಬಣ್ಣವೇ ಇರೋದು. ಅದು ಒಬ್ಬರು ಕಪ್ಪು ನೆತ್ತರು, ಒಬ್ಬರು ಕೆಂಪು ನೆತ್ತರು, ಒಬ್ಬರು ಬಿಳಿ ನೆತ್ತರು ಅಂತಿಲ್ಲ, ಎಲ್ಲ ಒಂದೇ ಥರ ಇರೋದು. ಆದರೆ ಡಾಕ್ಟರ್ ಹತ್ರ ಹೋದ ಬ್ಲಡ್ ಗ್ರೂಪ್ ಬೇರೆ ಅಂತ ಹೇಳ್ತಾರೆ, ಅದಿರಲಿ. ಎಲ್ಲರೂ ಒಂದೇ ಇರುವಾಗ ಅದು ಒಬ್ಬ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯ, ಒಬ್ಬ ವೈಶ್ಯ, ಒಬ್ಬ ಶೂದ್ರ, ಅದು ಈ ವಿಭಾಗಕ್ಕೆ ಅರ್ಥ ಏನು? ಪೋಕಳ್ಳಿ ಇದು ವೇದದಲ್ಲಿ ಹೇಳಿದ ಇದು ಯಾರು ಸೃಷ್ಟಿ ಮಾಡಿದ್ದು? ಆದಿಪುರುಷ. ಹಾಗಾದರೆ ಜಗತ್ತಿನಲ್ಲೆಲ್ಲ ಸೃಷ್ಟಿ ಮಾಡಬೇಕಿತ್ತಲ್ಲ, ಇಂಡಿಯಾದಲ್ಲಿ ಮಾತ್ರ ಇರೋದೇನಿದು? ಅಮೆರಿಕಾದಲ್ಲಿ ಯಾಕಿಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ? ರಷ್ಯಾದಲ್ಲಿ ಯಾಕಿಲ್ಲ, ಚೈನಾದಲ್ಲಿ ಯಾಕಿಲ್ಲ, ಜಪಾನ್ನಲ್ಲಿ ಯಾಕಿಲ್ಲ, ಇಂಡಿಯಾದಲ್ಲಿ ಮಾತ್ರ ಏನಿರೋದದು? ಹೀಗೆಲ್ಲ ಬಹಳ ಗೊಂದಲಗಳು. ಈ ಗೊಂದಲ ಪರಿಹಾರ ಆಗಬೇಕಾಗಿದ್ದರೆ ನಿಜವಾಗಿ ಈ ಶಬ್ದ ಯಾವ ಅರ್ಥದಲ್ಲಿ ಪ್ರಾಚೀನರು ಬಳಸಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದರ ಮೊದಲು ಒಂದು ಕಥೆಯನ್ನು ನಾನು ಹೇಳಬೇಕು. ಉಪನಿಷತ್ನಲ್ಲಿ ಒಂದು ಕಥೆ ಇದೆ, ನೀವು ಕೇಳಿರುವಂತಹ ಕಥೆ, ಆದರೆ ಇದರ ಜೊತೆಗೆ ನೆನಪಿಸಿಕೊಳ್ಳಬೇಕಾದ ಕಥೆ. ಸತ್ಯಕಾಮ ಜಾಬಾಲ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಬಹಳ ಪ್ರಸಿದ್ಧನಾದ ಋಷಿ. ಜಾಬಾಲ ಅಂದರೆ ಜಬಾಲ ಅನ್ನುವವಳ ಮಗ, ಅವನ ಹೆಸರು ಸತ್ಯಕಾಮ ಅಂತ. ಅವನು ಸಣ್ಣ ವಯಸ್ಸಿನಲ್ಲೇ ಒಂದು 5 ವರ್ಷದ ಹುಡುಗ ಆಗಿದ್ದಾಗ ತಾಯಿ ಹತ್ರ ಹೇಳ್ತಾನೆ, ನಾನು ಕಲೀಲಿಕ್ಕೆ ಹೋಗ್ತೇನೆ. ಹಿಂದೆ ಕಲೀಲಿಕ್ಕೆ ಹೋಗಬೇಕಾಗಿದ್ರೆ ಗುರುಕುಲಕ್ಕೆ ಹೋಗಿ ಸೇರಬೇಕು, ನಾನು ಕಲೀಲಿಕ್ಕೆ ಹೋಗ್ತೇನೆ ಅಂತ ತಾಯಿ ಹತ್ರ ಹೇಳ್ತಾನೆ. ತಾಯಿ, ಆಯಿತು ಮಗು, ಗುರುಕುಲದಲ್ಲಿ ಅಧ್ಯಯನ ಮಾಡು ಅಂತ. ಅವನಿಗೆ ಉಪನಯನ ಆಗಿರಲಿಲ್ಲ. ತಾಯಿ ಬಡತನದಲ್ಲಿ ಇದ್ದವಳು, ಮನೆಯಲ್ಲಿ ಯಾವ ವ್ಯವಸ್ಥೆ ಇರಲಿಲ್ಲ, ತಂದೆ ಇರಲಿಲ್ಲ, ಉಪನಯನಾದಿಗಳೇನೂ ಆಗಿರಲಿಲ್ಲ. ಅದೆಲ್ಲ ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, ಕಲಿಬೇಕು ಅನ್ನೋ ಆಸೆ ಅವನಿಗೆ. ಅವನು ನೇರ ಹೋಗ್ತಾನೆ ಗುರುಗಳ ಹತ್ರ, ಹೋಗಿ ಗುರುಕುಲಕ್ಕೆ ಹೋಗಿ, ಗುರುಗಳೇ ನನ್ನನ್ನು ಗುರುಕುಲಕ್ಕೆ ಸೇರಿಸಿ ನನಗೆ ವಿದ್ಯಾದಾನ ಮಾಡಿ ಅಂತ ಕೇಳ್ತಾರೆ. ಆವಾಗ ಗುರುಗಳು ಕೇಳ್ತಾರೆ, ಈಗ ನಮ್ಮಲ್ಲಿ ಉಂಟಲ್ಲ, ನಮ್ಮಲ್ಲಿ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಬೇಕು, ಶಾಲೆ ಸೇರಬೇಕಾಗಿದೆ. ಅದರಲ್ಲಿ ಪೇರೆಂಟ್ಸ್ ನೇಮ್, ರಿಲಿಜನ್, ಸಿಟಿಜನ್ಶಿಪ್ಪು, ಆಮೇಲೆ ಕ್ಯಾಸ್ಟು, ಮತ್ತು ಅದು ನಾವು ಜಾತ್ಯತೀತ ರಾಷ್ಟ್ರವಾದರೂ ಫಾರ್ಮ್ನಲ್ಲಿ ಫಿಲಪ್ ಮಾಡಲೇಬೇಕು ಯಾವ ಜಾತಿ ಅಂತ. ಹಾಗೆ ಅವ್ರ ಗುರುಗಳು ಕೇಳಿದರು, ಕಿಂಗೋತ್ರೋಸಿ, ನಿನ್ನ ಗೋತ್ರ ಯಾವುದಪ್ಪ? ಗೋತ್ರ ಯಾವುದು ಅಂದರೆ ಕುಲಗೋತ್ರ ಏನು ಅಂದರೆ, ಗೋತ್ರ ಅಂತಂದರೆ ಭರದ್ವಾಜ ಗೋತ್ರ, ಅದೇನು ಮದುವೆ ಆಗ್ಲಿಕ್ಕೆ ಹೋದ್ದಲ್ಲ, ಅವನಲ್ಲಿ ಜಾತಕ ನೋಡ್ಲಿಕ್ಕೆ ಹೋದ್ದಲ್ಲ, ಸಗೋತ್ರ ಹೋದಲ್ಲ ಒಂದು ನೋಡ್ಲಿಕ್ಕೆ. ಕಿಂಗೋತ್ರೋಸಿ ಅಂದರೆ ಭರದ್ವಾಜ ಗೋತ್ರವೋ ವಿಶ್ವಾಮಿತ್ರ ಗೋತ್ರವೋ ಅಂತ ಅರ್ಥ ಅಲ್ಲ. ಕಿಂಗೋತ್ರೋಸಿ ಅಂದರೆ ನಿನ್ನ ಕುಲಗೋತ್ರ ಏನು ಅಂದರೆ ನಿನ್ನ ಹಿನ್ನೆಲೆ ಏನು, ಮನೆತನ, ಎಲ್ಲಿಂದ ಬಂದವ ಏನು, ತಾಯಿ ತಂದೆ ಏನಪ್ಪ, ವಿವರ ಕೇಳಿದ್ರು. ಇಷ್ಟೇ, ಅವನಿಗೆ ಒಂದು ಗೊತ್ತಿಲ್ಲ. ತಾಯಿಯ ಜೊತೆಗೆ ಬೆಳೆದ ಹುಡುಗ, ತಂದೆ ಯಾರು ಅಂತಲೂ ಗೊತ್ತಿಲ್ಲ ಅವನಿಗೆ. ಅಂದರೆ ತಾಯಿ ಒಬ್ಬರೇ ಇದ್ಲು ಮನೆಯಲ್ಲಿ, ತಾಯಿ ಜೊತೆಗೆ ಬೆಳೆದಿದ್ದಾನೆ ಆ ಹುಡುಗ. ಇಷ್ಟು ಮುಗ್ಧ ಅಂದರೆ, ನನಗೆ ಗೊತ್ತಿಲ್ಲ ಗುರುಗಳೇ, ಅಮ್ಮನ ಹತ್ರ ಕೇಳಿ ಬರ್ತೇನೆ ಎಂದ. ಇದು ಉಪನಿಷತ್ನಲ್ಲಿ ಬಂದಂಥ ಕಥೆ, ಬಹಳ ರೋಚಕವಾದಂಥ ಕಥೆ. ಬರ್ತಾನೆ, ತಾಯಿ ಹತ್ರ ಕೇಳ್ತಾನೆ, ನಾನು ಗುರುಗಳು ಯಾವ ಗೋತ್ರ ಅಂತ ಕೇಳಿದರು. ಯಾವ ಗೋತ್ರ ಅಮ್ಮ? ನಮ್ಮದು ನಮ್ಮ ಕುಲಗೋತ್ರ ಯಾವುದು, ವಿವರಗಳು ಏನು, ನಮ್ಮ ವಂಶದ ವಿವರವೇ ಗೊತ್ತಿಲ್ಲ, ನೀನು ಒಬ್ಬಳದೇ ಗುರುತು ನಮಗೆ, ನೀನು ಯಾರು, ನಮ್ಮ ಕುಟುಂಬ ಯಾವುದು, ಯಾವ ಫ್ಯಾಮಿಲಿ, ಅಪ್ಪ ಯಾರು ಅಂತ ಕೇಳ್ತಾನೆ. ನಿನ್ನ ಅಪ್ಪ ಯಾರು ನನಗೂ ಗೊತ್ತಿಲ್ಲ ಅಂತೇಳೆ ತಾಯಿ. ಬಹಳ ವಿಚಿತ್ರವಾದ್ದು. ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತಾಳೆ ತಾಯಿ. ಮತ್ತೆ ಯಾರಿಗೆ ಗೊತ್ತಿರಬೇಕ್ರಿ? ತಾಯಿಗೆ ಗೊತ್ತಿಲ್ಲ ಅಂತಾದರೆ ಇನ್ನು ಯಾರಿಗೆ ಗೊತ್ತಿರಬೇಕು? ಅವಳು ಏನು ಹೇಳ್ತಾಳೆ ಗೊತ್ತು? ಬಹ್ವಹಂ ಪರಿಚರಂತಿ ಯೌವನೇ ತ್ವಾಂ ಅಲಭೈ. ತನ್ನ ಅವಳು ಹೇಳ್ತಾಳೆ, ನಾನು 10 ಮನೆಗಳಲ್ಲಿ ನನ್ನ ಯೌವನದ ಕಾಲದಲ್ಲಿ 10 ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. 1-2 ಮನೆಯಲ್ಲಿ ಅಲ್ಲ, 10 ಮನೆಗಳಲ್ಲಿ ನಾನು ಜೀವಿಕೆಗೋಸ್ಕರ 10 ಮನೆಗಳಲ್ಲಿ ದುಡಿಯುತ್ತಿದ್ದೆ. ನೀನು ಯಾರ ಮಗ ಅಂತ ನನಗೆ ಗೊತ್ತಿಲ್ಲ, ಆವಾಗ ನೀನು ಹುಟ್ಟಿದಿ. ಎಂಥ ವಿಚಿತ್ರವಾದಂತಹ ಘಟನೆ ನೋಡಿ. ನಾನು 10 ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಯೌವನದ ಕಾಲದಲ್ಲಿ, ಆಗ ನೀನು ಹುಟ್ಟಿದಿ. ನನಗೂ ಖಚಿತವಾಗಿ ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ. ಈಗ ಆದರೆ ಇವತ್ತಿನ ಸಮಾಜ ಕಾಸ್ಮೋಪಾಲಿಟನ್ ತುಂಬಾ ಫಾರ್ವರ್ಡ್ ಆದ ಸಮಾಜ ಏನ್ ಮಾಡ್ತಿತ್ತು? ಅವನನ್ನ ಪ್ರಾಸ್ಟಿಟ್ಯೂಟಿನ ಮಗ ಅಂತ ಹೊರಗೆ ಹಾಕ್ತಿತ್ತು. ಹೌದೋ? ಎಲ್ಲರೂ ಬೆರಳು ತೋರಿಸಿದ್ರು, ಅವನಿಗೆ ಅಪ್ಪ ಇಲ್ಲ ಅಂತ. ಪಾಪ ಹುಡುಗ ತಲೆ ಎತ್ತದಂತೆ ಮಾಡ್ತಿತ್ತು ನಮ್ಮ ಸಮಾಜ. ನಾವು ತುಂಬಾ ಮುಂದುವರೆದವರು, ಬಹಳ ಸುಧಾರಣವಾದಿಗಳು ಅಂತ ಹೇಳುವವರು. ಇವತ್ತು ಸಮಾಜ ಬೆರಳು ತೋರಿಸಿ ಅವನಿಗೆ ಪ್ರಾಸ್ಟಿಟ್ಯೂಟ್ ಇವನ ಅಪ್ಪ ಅಂತ ಹೇಳ್ತಿದ್ರು. ಅವಳು ತಾಯಿ ಹೇಳ್ತಾಳೆ, ನನಗೆ ನೀನು ಯಾರ ಮಗ ಅಂತ ಗೊತ್ತಿಲ್ಲ, ನಾನು ಅನೇಕ ಮನೆಗಳಲ್ಲಿ ಕೆಲಸ ಮಾಡಿದ್ದೆ ಯೌವನ ಕಾಲದಲ್ಲಿ ಅಂತ. ಈ ಹುಡುಗ ಇಷ್ಟ ಆದ್ರೆ ಹೇಳ್ತಾಳೆ, ನಿನ್ನ ತಾಯಿ ಜಬಾಲ, ಜಬಾಲ ನಾಮ ಅಹಮಸ್ಮಿ ಸತ್ಯಕಾಮೋ ಜಾಬಾಲ ಸ್ತೋಮಸಿ ಅಂತ. ನಿನ್ನ ತಾಯಿಯ ಹೆಸರು ನಾನು, ನಿನ್ನ ತಾಯಿ ನನಗಷ್ಟೇ ಗೊತ್ತು, ನಾನು ಜಬಾಲ ಅಂತ ನನ್ನ ಹೆಸರು, ಆದ್ರಿಂದ ನೀನು ಜಬಾಲೆಯ ಮಗ ಜಾಬಾಲ, ಇಷ್ಟು ಮಾತ್ರ ನನಗೆ ಗೊತ್ತು, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆ ಹುಡುಗ ನೇರ ಬರ್ತಾನೆ ಪುನಃ ಗುರುಕುಲಕ್ಕೆ. ಏನಪ್ಪ, ಏನು ವಿವರ ಕೇಳ್ಕೊಂಡು ಬಂದಿ ಅಮ್ಮನ ಹತ್ರ? ಹೌದು, ಅಮ್ಮನ ಹತ್ರ ಕೇಳ್ಕೊಂಡು ಬಂದೆ. ಏನು ಹೇಳಿದ್ದು ಅಮ್ಮ? ಅಮ್ಮ ಹೇಳಿದ್ದು ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತೆ ಅಂತ ಹೇಳಿಬಿಟ್ಟದ್ವಿ. ಗುರುಕುಲದಲ್ಲಿ ಬಂದು ಅವನು ಹೇಳ್ತಾನೆ, ಅಪ್ಪ ಯಾರು ಅಂತ ಅಮ್ಮನಿಗೂ ಗೊತ್ತಿಲ್ಲಂತೆ. ಅವಳು ಹೇಳಿದ್ಲು, ನಾನು ನಿನ್ನ ತಾಯಿ, ನನ್ನ ಹೆಸರು ಜಬಾಲ ಅಂತ, ನೀನು ಜಾಬಾಲ, ಜಬಾಲೆಯ ಮಗ, ಇಷ್ಟೇ ಗೊತ್ತು, ಇನ್ನು ಯಾವುದು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಅಂತ. ಆ ಗುರುಕುಲದಲ್ಲಿ ಕಲಿಯುವ ಬೇರೆ ಹುಡುಗರೆಲ್ಲ ಮೆಲ್ಲ ಒಳಗಿಂದೊಳಗೆ ಬೈರಾಸಾಡ್ ಹಿಡಿದು ನಕ್ಕರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಆ ಗುರು ಏನು ಮಾಡಬೇಕಿತ್ತು? ಅವನು ಹೇಳ್ತಾನೆ, ನೈತದ ಬ್ರಾಹ್ಮಣೋ ವಿವಕ್ತಮರ್ಹತಿ ಉಪತ್ವಾ ನೇಷ್ಯೇ ಸಮಿಧ ಮಾಹರ. ಎಂಥ ಪ್ರಾಮಾಣಿಕತೆಯಪ್ಪ ನೀನದು! ಇದಕ್ಕೆ ಬ್ರಾಹ್ಮಣ್ಯ ಅಂತ ಹೆಸರು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ನೇರವಾದ ಮನೋವೃತ್ತಿ ಉಂಟಲ್ಲ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಬ್ರಾಹ್ಮಣ್ಯ. ನೀನು ನಿಜವಾದ ಬ್ರಾಹ್ಮಣ, ಬಾ ನಿನಗೆ ವಿದ್ಯೆ ಹೇಳ್ತೇನೆ ಅಂತ ಹೇಳಿ. ಇದು ವೇದಕಾಲದಲ್ಲಿ ಬಂದಿರತಕ್ಕಂಥ ಒಂದು ಘಟನೆ. ಇವತ್ತಾದರೆ ಸಮಾಜ ಅವನನ್ನು ಬ್ರಾಹ್ಮಣ ಅಲ್ಲ, ಸೂಳೆ ವೇಷ್ಠೆಯ ಮಗ ಅಂತ ಕರೀತಿತ್ತು. ಅವನು ಹೇಳ್ತಾನೆ, ನೈತದ ಅಬ್ರಾಹ್ಮಣೋ ವಿವಕ್ತಮರ್ಹತಿ. ಏನು ಬ್ರಾಹ್ಮಣ್ಯ ಅಂತಂದ್ರೆ ಪ್ರಾಮಾಣಿಕತೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಸ್ವಭಾವಕ್ಕೆ ಬ್ರಾಹ್ಮಣ್ಯ ಅಂತ ಹೇಳೋದು. ನಾನು ನೀನು ಇಷ್ಟು ಪ್ರಾಮಾಣಿಕವಾಗಿ, ಬೇರೆ ಯಾರಾದರೂ ಮುಚ್ಚಿಮರೆ ಮಾಡ್ತಿದ್ರು, ಈಗ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ನಾಚಿಕೆ ಗೇಡು. ಅಯ್ಯೋ, ಹೇಗೆ ಹೇಳುದು? ಅಪ್ಪ ಏನು ಹೆಸರು ಅಮ್ಮನಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು, ಎಲ್ಲ ನಕ್ಕಾರು ಅಂತ ಮುಚ್ಚುತ್ತಿದ್ರು. ನೀನು, ನಿನಗೆ ಅವಮಾನ ಆಗತ್ತೆ ಅಂತ. ನಿಜವಾಗಿಯೂ ಜನ್ಮತಃ ವಿಭಾಗಕ್ಕೆ ಜಾತಿ ವಿಭಾಗ ಅಂತ ಹೇಳೋದು, ಸ್ವಭಾವದ ವಿಭಾಗಕ್ಕೆ ವರ್ಣ ವಿಭಾಗ ಅಂತ ಹೇಳೋದು. ವೇದದಲ್ಲಿ ಹೇಳಿರತಕ್ಕಂಥದ್ದು, ಗೀತೆಯಲ್ಲಿ ಹೇಳಿರ್ತಕ್ಕ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ವರ್ಣದ ವಿಭಾಗವನ್ನು ವೇದ ಹೇಳುತ್ತೆ, ವರ್ಣದ ವಿಭಾಗವನ್ನು ಗೀತೆ ಹೇಳುತ್ತೆ, ಜಾತಿಯ ವಿಭಾಗವನ್ನು ವೇದ ಅಥವಾ ಗೀತೆ ಹೇಳೋದಿಲ್ಲ. ಏನು ವ್ಯತ್ಯಾಸ ವರ್ಣಕ್ಕೂ? ಇದು ತೊಂದರೆಯಾಗಿರೋದು ಏನು ಗೊತ್ತೋ? ನಮ್ಮ ಗ್ರಂಥಗಳನ್ನು ನಾವು ಇಂಗ್ಲಿಷರ ಅನುವಾದದಿಂದಲೇ ಓದುವುದರಿಂದ ಇಷ್ಟು ತೊಂದರೆ ಆಗಿರೋದು. ಅವರು ವರ್ಣ ಅಂದ್ರೂ ಕ್ಯಾಸ್ಟು, ಜಾತಿ ಅಂದ್ರೂ ಕ್ಯಾಸ್ಟು. ನಮಗೆ ಕ್ಯಾಸ್ಟಿಸಮ್ ಗೊತ್ತಿದೆ, ವರ್ಣವೂ ಗೊತ್ತಿಲ್ಲ, ಜಾತಿಯೂ ಗೊತ್ತಿಲ್ಲ. ನಮ್ಮ ದೇಶದ ಗ್ರಂಥಗಳನ್ನು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲಾರದ ದುರಂತಕ್ಕೆ ಒಳಗಾದ ನಾವು ಅದನ್ನು ತಪ್ಪು ಅರ್ಥ ಮಾಡಿಕೊಂಡು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೇವೆ. ವರ್ಣ ಅಂದ್ರೆ ಬಣ್ಣ, ಬಣ್ಣ ಅಂದ್ರೆ ಈ ಮೈಯ ಬಣ್ಣ ಅಲ್ಲ, ಮನಸ್ಸಿನ ಬಣ್ಣ. ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್, ಸ್ವಭಾವ ನಾವು ಹೇಳ್ತೇವಲ್ಲ, ಅವನ ಬಣ್ಣ ಬಯಲಾಯಿತು ಅಂದ್ರೆ ಏನು, ಅವನ ಸ್ವಭಾವ ಗೊತ್ತಾಯಿತು ಅಂತಲ್ವಾ. ವರ್ಣ ಅಂದ್ರೆ ನೇಚರ್, ಸ್ವಭಾವ. ವರ್ಣ ವಿಭಾಗ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಜಾತಿ ವಿಭಾಗ ಅಂದ್ರೆ ಅದು ದೇಹದ ವಿಭಾಗ. ಅಪ್ಪನ ದೇಹ ಯಾವ ಜಾತಿಯೋ ಆ ಮಗ ಅದೇ ಜಾತಿ, ಅಂದ್ರೆ ದೇಹಕ್ಕೆ ಸಮ. ಅಪ್ಪ ಕೊಟ್ಟ ದೇಹ, ಅಪ್ಪನ ಜಾತಿಯೇ ಮಗನಿಗೂ ಅನ್ನುವಂಥದ್ದು ದೈಹಿಕವಾದ ವಿಭಾಗವನ್ನ ಜಾತಿ ವಿಭಾಗ ಅಂತ ಹೇಳಿದ್ರು. ಇದು ಸಾಮಾಜಿಕವಾಗಿ ಬೆಳೆದು ಬಂದಂತಹ ಪದ್ಧತಿ. ಸ್ವಭಾವದ ಮಾನಸಿಕವಾದ ವಿಭಾಗವನ್ನ ವರ್ಣ ಅಂತ ಕರೆದರು. ಅದರಿಂದ ವರ್ಣ ಮಾನಸಿಕ, ಜಾತಿ ದೈಹಿಕ. ಈ ಜಾತಿ ಪದ್ಧತಿ ಅನ್ನೋದು ದೇಹದ ಮೇಲೆ ಬಂದದ್ದು, ಸಾಮಾಜಿಕವಾಗಿ ಬಂದದ್ದು. ಇದರ ಬಗ್ಗೆ ವೇದವಾಗಲಿ ಪುರಾಣಗಳಾಗಲಿ ಏನೂ ಹೇಳೋದಿಲ್ಲ. ದಿಸ್ ಈಸ್ ಎ ಸೋಷಿಯಲ್ ಕಸ್ಟಮ್. ಸಮಾಜ ಮಾಡಿಕೊಂಡ ಪದ್ಧತಿ. ಅದು ಒಳ್ಳೆಯದಿದ್ದಾಗ ಉಳಿಯಿತು, ಇಲ್ಲ ಅಂದ್ರೆ ಹೊರಟು ಹೋಗುತ್ತೆ. ವೇದ ಹೇಳುವಂಥದ್ದು ಸಾರ್ವಕಾಲಿಕವಾದ ಸ್ವಭಾವವನ್ನು. ಮನುಷ್ಯನ ಸ್ವಭಾವ 4 ವಿಧ. ಕೆಲವರಿಗೆ ಬೌದ್ಧಿಕವಾದಂತ ಚಿಂತನೆಯಲ್ಲಿ ಮಾತ್ರ ಆಸಕ್ತಿ, ಅವರು ಬೇರೆ ಏನೋ ಮಾಡಲಾರರು, ಬೌದ್ಧಿಕವಾಗಿ ಚಿಂತನೆ ಮಾಡಬಲ್ಲರು. ಜ್ಞಾನದ ದಾರಿಯಲ್ಲಿ ಎಷ್ಟೋ ಸಂಶೋಧನೆ ಮಾಡಬಹುದು, ಆದರೆ ಬಿಟ್ಟು ಅವರನ್ನ ಅಡ್ಮಿನಿಸ್ಟ್ರೇಷನ್ಗೆ ಹಾಕಿ, ತೋಟಗಾರಿಕೆಗೆ ಹಾಕಿ, ಅವರಿಂದ ಆಗಲಿಕ್ಕಿಲ್ಲ. ಕೆಲವರು ಬುದ್ಧಿ ಮಾತ್ರ ಕೆಲಸ ಮಾಡುವಂತಹ ಒಂದು ವರ್ಗ ಬುದ್ಧಿಜೀವಿಗಳು ಅಂತ ನಾವು ಹೇಳ್ತೇವೆ. ಅದನ್ನೇ ಅವರು ಹೇಳಿದ್ದು ಬ್ರಾಹ್ಮಣೋಸ್ಯ ಮುಖಮಾಸೀತ್ ತಲೆ. ತಲೆ ಅಂದ್ರೆ ಬುದ್ಧಿಯನ್ನು ಚಿಂತನೆ, ಬುದ್ಧಿಗೆ ಕೆಲಸ ಇರತಕ್ಕ. ಮಾತು, ಮುಖ ಅಂದ್ರೆ ಮಾತು, ಮಾತಿನ ಮೂಲಕ, ಜ್ಞಾನದ ದಾನದ ಮೂಲಕ, ಚಿಂತನದ ಮೂಲಕ ಬದುಕುವಂತಹ ಒಂದು ವರ್ಗ ಉಂಟಲ್ಲ, ಆ ಸ್ವಭಾವ ಅದು ಬ್ರಾಹ್ಮಣ ಸ್ವಭಾವ ಅಂದ್ರು. ಇದು ಯಾರಲ್ಲಿಯೂ ಇರಬಹುದು, ಇದು ಯಾರಲ್ಲಿ ಇದೆಯೋ ಅವನು ಬ್ರಾಹ್ಮಣ ಸ್ವಭಾವನವ. ಯಾಕೆಂದ್ರೆ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಬೇಕಾಗಿಲ್ಲ, ಶೂದ್ರನ ಮಗ ಶೂದ್ರ ಆಗಬೇಕಾಗಿಲ್ಲ. ಈ ಕಾನ್ಸೆಪ್ಟಿನಲ್ಲಿ ಬ್ರಾಹ್ಮಣನ ಮಗ ಅಪ್ಪ ಬ್ರಾಹ್ಮಣ ಆದ್ರೆ ಮಗ ಬ್ರಾಹ್ಮಣ ಆಗಬೇಕಾಗಿಲ್ಲ, ಅಪ್ಪ ಡಾಕ್ಟರ್ ಆದ್ರೆ ಮಗ ಡಾಕ್ಟರ್ ಆಗಬೇಕಾಗಿಲ್ಲ. ಅಂದ ಹಾಗೆ ಅವನ ಸ್ವಭಾವ ಬೇರೆ, ತಂದೆಯ ಸ್ವಭಾವ ಬೇರೆ, ಮಗನ ಸ್ವಭಾವ ಬೇರೆ. ಅದರಿಂದ ಮಗನ ಸ್ವಭಾವ ಎಂಥದೋ ಆ ವರ್ಣ ಮಗನದ್ದು. ಇದು ಆನುವಂಶಿಕವಾಗಿ ಹರಿದು ಬರತಕ್ಕಂತಹ ಕ್ವಾಲಿಫಿಕೇಶನ್ ಅಲ್ಲ. ಯಾರಿಗೆ ಸಮಾಜದಲ್ಲಿ ದುಃಖಿತರು, ತೊಂದರೆಗೊಳಗಾದವರು ಇದ್ದಾಗ ಅವರನ್ನು ರಕ್ಷಣೆ ಮಾಡುವಂಥ ಕ್ಷತ್ರ, ಬ್ರಾಹ್ಮಣ ಅಂದ್ರೆ, ಬ್ರಹ್ಮ ಅಂದ್ರೆ ಜ್ಞಾನ, ಹಿರಿದಾಗಿರತಕ್ಕಂತಹ ವಸ್ತು, ಅದರ ಅರಿವು ಉಳ್ಳವ ಬ್ರಾಹ್ಮಣ. ಇದು ಒಂದು ಕ್ವಾಲಿಟಿ ಮಾನಸಿಕವಾಗಿ. ಕ್ಷತ್ರ ಅಂದ್ರೆ ಕ್ಷತತ್ರ, ಯಾರಿಗೂ ಅಪಾಯಕ್ಕೆ ಒಳಗಾದಾಗ ಸಮಾಜದ ರಕ್ಷಣೆ ಮಾಡತಕ್ಕಂಥ ಅಡ್ಮಿನಿಸ್ಟ್ರೇಟರು. ಕೆಲವರಿಗೆ ಅದರಲ್ಲಿ ಮುಂದಾಳತನ ವಹಿಸಿಕೊಂಡು ಊರಿನಲ್ಲಿ ನಾಯಕತ್ವ ವಹಿಸುವಂತಹ ಸ್ವಭಾವ ಇರುತ್ತೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ. ಆದರೆ ಬೌದ್ಧಿಕವಾಗಿ ಅವರು ಎಕ್ಸ್ಪರ್ಟ್ ಆಗ, ಒಳ್ಳೆ ಪ್ರೊಫೆಸರ್ ಆಗಲಾರರು ಅವರು. ಬಟ್ ದೇ ಕ್ಯಾನ್ ಬಿಕಮ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಬಟ್ ದೇ ಕ್ಯಾಂಟ್ ಬಿ ಎ ಗುಡ್ ಪ್ರೊಫೆಸರ್. ಅಂದ ಬೌದ್ಧಿಕವಾಗಿ ಕೆಲಸ ಮಾಡತಕ್ಕಂತಹ ಸ್ವಭಾವವನ್ನು ಬ್ರಾಹ್ಮಣ ಸ್ವಭಾವ, ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ ಮಾಡತಕ್ಕಂತಹ ಸ್ವಭಾವವನ್ನು ಕ್ಷತ್ರ ಸ್ವಭಾವ, ಪ್ರೊಡಕ್ಷನ್ ತೋಟಗಾರಿಕೆ, ಹಯನು, ಇಂಡಸ್ಟ್ರಿ, ಅಗ್ರಿಕಲ್ಚರು ಇದನ್ನ ಮಾಡತಕ್ಕಂತಹ ಸ್ವಭಾವವನ್ನು ವೈಶ್ಯ ಸ್ವಭಾವ ಅಂತ ಕರೆದು. ಕೆಲವರಿಗೆ ಅದರಲ್ಲೇ ಇಂಟ್ರೆಸ್ಟ್. ನೀವು ಶಾಲೆಯಲ್ಲಿ ಹಾಕಿದ್ರೆ ಅವರು ಕಲಿಯೋದಿಲ್ಲ, ಅಥವಾ ಯಾವುದೋ ರಾಜಕೀಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹಾಕಿದ್ರೆ, ಆದರೆ ತೋಟ ಮಾಡಿ ಅವರನ್ನ ಫಸ್ಟ್ ಕ್ಲಾಸ್ ತೋಟ ಮಾಡ್ತಾರೆ. ತೋಟಗಾರಿಕೆಯಲ್ಲಿ ಆಸಕ್ತಿ, ಪ್ರೊಡಕ್ಷನ್ ನಲ್ಲಿ ಆಸಕ್ತಿ, ಬಿಸಿನೆಸ್ ನಲ್ಲಿ ಆಸಕ್ತಿ. ಅಂಥ ಸ್ವಭಾವ ಏನಿದೆ ಅದನ್ನು ವೈಶ್ಯ ಸ್ವಭಾವ ಅಂದ್ರು. ವೈಶ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಗೊತ್ತೋ? ನಾವೀಗ ಬ್ರಾಹ್ಮಣ ಕ್ಷತ್ರ ಅನ್ನೋ ಶಬ್ದವನ್ನು ತಿಳ್ಕೊಂಡು, ವಿಶು ಅಂದ್ರೆ ಪ್ರಜೆಗಳು ಅಂತ ಅರ್ಥ. ಸಂಸ್ಥೆಯಲ್ಲಿ ಪ್ರಜೆಗಳಿಗೆ ಉಪಯೋಗವಾಗತಕ್ಕಂಥ ಉತ್ಪಾದನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಾಂತಿಸಿ ಅರ್ಥ ವೈಶ್ಯ ಅಂದ್ರೆ. ಆಮೇಲೆ ಇನ್ನು ಕೆಲವರು ಇಂಟೆಲೆಕ್ಚುವಲ್ ಆಗಿ ಸ್ವತಃ ಸಂಶೋಧನೆ ಮಾಡುವುದಲ್ಲೂ ಆಸಕ್ತಿ ಇರೋದಿಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡುವುದಲ್ಲೂ ಆಸಕ್ತಿ ಇರುವುದಿಲ್ಲ, ತೋಟಗಾರಿಕೆ ಅಥವಾ ಇಂತಹ ಉತ್ಪಾದನಾ ವೃತ್ತಿಯೂ ಅವರಿಂದ ಆಗುವುದಿಲ್ಲ. ಆದರೆ ಅವರು ಯಾರು ಏನು ಮಾಡಿದರೂ ಅವರಿಗೆ ಸಹಾಯ ಮಾಡಬಲ್ಲರು, ನೆರವು ನೀಡಬಲ್ಲರು. ಇಂಥದ್ದನ್ನು ಶೂದ್ರ ಅಂತ ಕರೆದ್ರು. ಶೂದ್ರ ಅಂದ್ರೆ ಅರ್ಥ ಏನು ಗೊತ್ತೋ? ಶುಚಾದ್ರವತಿ ಇತಿ ಶೂದ್ರ ಅಂತ, ಇನ್ನೊಬ್ಬರ ದುಃಖಕ್ಕೆ ಮರುಗುವವನು ಅಂತ ಅರ್ಥ. ಶೂದ್ರ ಅನ್ನೋ ಶಬ್ದಕ್ಕೆ ಅರ್ಥ ಇನ್ನೊಬ್ಬರ ದುಃಖಕ್ಕೆ ಮರುಗುವವನು, ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಕ್ಕೆ ಹೋದ. ಆದ್ದರಿಂದ ಪ್ರಾಚೀನ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ಬೇಸಿಕಲಿ ಶೂದ್ರನಾಗಿರಬೇಕು, ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಮರುಗುವ ಸ್ವಭಾವ ಇರಬೇಕು. ಯಾರು ಶೂದ್ರನಲ್ಲವೋ ಅವನು ಮನುಷ್ಯನೇ ಅಲ್ಲ, ಅವನು ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಬ್ರಾಹ್ಮಣನೂ ಅಷ್ಟೇ ಅಲ್ಲ, ಅವನು ಮನುಷ್ಯನೇ ಅಲ್ಲ. ಬೇಸಿಕ್ ಕ್ವಾಲಿಟಿ ಶೂದ್ರ ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಮರುಗುವವ ಅಂತರ. ಈ ಶಬ್ದಗಳ ಅರ್ಥ ಗೊತ್ತಾದರೆ ಈ ಶಬ್ದಗಳಿಂದ ಕೆಲವರಿಗೆ ಇನ್ಸಲ್ಟ್ ಆಗುವುದು, ಅಥವಾ ಬ್ರಾಹ್ಮಣ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಕೋಡು ಬರುವುದು. ಒಳಗಿಂದ ಏನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅವನ ಅಪ್ಪ ಬ್ರಾಹ್ಮಣ ಅನ್ನೋದ್ರಿಂದ ಅವನಿಗೆ ಕೋಡು ಬರುವುದು, ಏನು ಉಪಯೋಗ ಇಲ್ಲ ಇದರಿಂದ. ಈ ಶಬ್ದಗಳಿಂದ ನಾನು ಬ್ರಾಹ್ಮಣ, ನಾನು ವೈಶ್ಯ, ನಾನು ಕ್ಷತ್ರಿಯ, ನಾನು ಶೂದ್ರ ಅಂತ ಹೇಳಿಕೊಳ್ಳೋದು ಏನು ಉಪಯೋಗ ಇಲ್ಲ. ಇದರ ಅರ್ಥ ತಿಳಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈ ನಾಲ್ಕು ಕ್ವಾಲಿಟಿಯೂ ಇದೆ. ಎಲ್ಲರೂ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಶೂದ್ರರು ಆಗಿರ್ತಾರೆ. ಯಾವುದೋ ಒಮ್ಮೆ ನಮಗೆ ಸಿಟ್ಟು ಬರೋದಿಲ್ವಾ, ಒಂದು ಕೈ ನೋಡಿ ಬಿಡುವ ಅಂತ ಅಂಗಿ ಮೇಲೆ ಮಾಡ್ತೇವೆ, ಅದು ಕ್ಷತ್ರಿಯ ಸ್ವಭಾವ ಜಾಗೃತ ಆಗುವಾಗ. ನಮ್ಮ ತೋಟದಲ್ಲಿ ನಾವು 4 ತೆಂಗಿನ ಗಿಡ ನೆಡಬೇಕು, ಒಳ್ಳೆ ಕೃಷಿ ಮಾಡ, ನಾವು ನೆಟ್ಟ ತೆಂಗಿನ ಗಿಡದಲ್ಲಿ ಒಳ್ಳೆ ಕೃಷಿ ಉತ್ಪತ್ತಿ ಬರೋ ಹಾಗೆ ನಾವು ವೈಶ್ಯರಾಗ್ತೇವೆ. ಆಮೇಲೆ ಶಾಲೆ ಹೋಗುವಾಗ ಅಥವಾ ಓದುವಾಗ ನಾವು ಬ್ರಾಹ್ಮಣರಾಗ್ತೇವೆ, ನೆರವು ಕೊಡುವಾಗ ನಾವು. ಪ್ರತಿಯೊಬ್ಬನಲ್ಲಿಯೂ ಈ 4 ಸ್ವಭಾವವು ಪ್ರತಿಯೊಬ್ಬನಲ್ಲೂ ಇದೆ. ಹಾಗಾದ್ರೆ ಈ ಡಿವಿಷನ್ ಏನು? ಯಾವ ಸ್ವಭಾವದ ಪರ್ಸೆಂಟೇಜ್ ಹೆಚ್ಚು ಅವನನ್ನು ಆ ಗುರುತಿಗೆ ಸೇರಿಸಿದ್ರು ಅಷ್ಟೇ. ಯಾರು ನಾನು ಕೇವಲ ಬ್ರಾಹ್ಮಣ, ನಾನು ಕೇವಲ ಕ್ಷತ್ರಿಯ ಅಂತ ಬೀಗಿಕೊಳ್ಳುವ ಅಗತ್ಯ ಇಲ್ಲ. ಪ್ರತಿಯೊಬ್ಬರೂ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲವೂ ಆಗಿದ್ದಾರೆ. ಯಾವುದರ ಪರ್ಸೆಂಟೇಜ್ ಹೆಚ್ಚೋ ಯಾರಲ್ಲಿ ಅವನನ್ನು ಆ ಗ್ರೂಪಿಗೆ ಸೇರಿಸೋದಕ್ಕೆ. 50% ಹೆಚ್ಚು ಕ್ವಾಲಿಟಿ ಯಾವುದಿದೆಯೋ ಅವನನ್ನು ಆ ಗ್ರೂಪಿಗೆ ಸೇರಿಸು. ಹೀಗೆ ಇದನ್ನ ವೇದದಲ್ಲಿ ಹೇಳಿರತಕ್ಕಂತಹ ಬ್ರಾಹ್ಮಣೋಸ್ತಿ ಮುಖಮ, ಇದಕ್ಕೋಸ್ಕರವೇ ಈ ಸಿಂಬಲ್ಲುಗಳು ಬೌದ್ಧಿಕವಾದ ಕ್ರಿಯೆಗೆ ಮುಖ, ರಕ್ಷಣೆಗೆ ತೋಳು, ಪ್ರೊಡಕ್ಷನ್ಗೆ ತೊಡೆ ಅಥವಾ ಸೊಂಟ, ಸರ್ವಿಸಿಗೆ ಕಾಲು. ಇದು ಸಿಂಬಲ್ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ, ಕಾಲು ಅಂದರೆ ಇನ್ಸಲ್ಟು ಖಂಡಿತ ಅಲ್ಲ. ಕಾಲಿಲ್ಲದೆ ತಲೆ ಇರೋದಿಲ್ಲ, ಕಾಲಿನ ಮೇಲೆಯೇ ಸೊಂಟ, ತೋಳು, ತಲೆ ಇರುವುದು. ಆದ್ದರಿಂದ ಶೂದ್ರತ್ವದ ಮೇಲೆಯೇ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ನಿಂತಿರುವುದು. ಶೂದ್ರತ್ವವನ್ನು ನಾವು ಡಿಲೀಟ್ ಮಾಡಿದರೆ ಬ್ರಾಹ್ಮಣನೂ ಇಲ್ಲ, ಕ್ಷತ್ರಿಯನೂ ಇಲ್ಲ, ವೈಶ್ಯನೂ ಇಲ್ಲ. ಇಡೀ ಸಮಾಜಕ್ಕೆ ಪಂಚಾಂಗವಾಗಿ ಶೂದ್ರತ್ವ ಇದೆ. ಅಂದ್ರೆ ಏನು ಶೂದ್ರತ್ವ ಅಂದ್ರೆ ಸರ್ವಿಸ್, ನೆರವು ಮಾಡುವುದು. ಅದು ಪ್ರತಿಯೊಬ್ಬನಲ್ಲೂ ಇರಬೇಕಾದ್ದು. ಇದು ಪ್ರಾಚೀನರು ಚಾತುರ್ವರ್ಣ್ಯದ ಬಗ್ಗೆ ಕಟ್ಟಿಕೊಂಡಂತಹ ಕಲ್ಪನೆ. ಇದನ್ನ ನಾವು ಬಿಟ್ಟು ಅದಕ್ಕೆ ವಿಕೃತವಾದ ಅರ್ಥ ಮಾಡಿದಾಗ ಮತ್ತು ಸ್ವಭಾವವನ್ನು ಬಿಟ್ಟು ದೈಹಿಕವಾಗಿ ಆನುವಂಶಿಕವಾಗಿ ಜಾತಿ ಪದ್ಧತಿ ಎನ್ನುವಂತಹ ಅರ್ಥ ಮಾಡಿದಾಗ ಅದು ವಿಕೃತವಾಯಿತು. ಸಮಾಜದಲ್ಲಿ ಅದರಿಂದ ಅನೇಕ ತೊಂದರೆಗಳು ಆದವು. ಇದು 4 ಕಾಲುಗಳು ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಇರಬೇಕಾಗಿದೆ. ಬ್ರಾಹ್ಮಣ, ಕ್ಷತ್ರಿಯ ಒಬ್ಬರನ್ನೊಬ್ಬರು ದೂರ ಮಾಡಿದರೆ 3 ಕಾಲಿನ ಸಮಾಜ ಆಗುತ್ತೆ. ಇದು 4 ಚತುಷ್ಪಾತ್ ಸೊಸೈಟಿ, 4 ಕಾಲಿನ ಸಮಾಜ. ಅದ್ರಲ್ಲಿ ಯಾವನ ಒಬ್ಬನನ್ನು ನೀವು ದೂರ ಮಾಡಿದರೆ 3 ಕಾಲಿನ ಸಮಾಜ ಆಗುತ್ತೆ. ಇವು 4 ಜನ ಅಣ್ಣ ತಮ್ಮಂದಿರಾಗಿ ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅಣ್ಣ ಪಾಠ ಹೇಳ್ತಾನೆ ಮಕ್ಕಳಿಗೆ. ಅವನು ಎರಡನೇ ಮಗ ಅವನು ಮನೆಯ ಯಜಮಾನಿಕೆ ಮಾಡ್ತಾನೆ. 3ನೇವ ತೋಟ ನೋಡ್ಕೊಳ್ತಾನೆ. 4ನೇವ 3 ಜನ ಅಣ್ಣಂದಿರು ಹೇಳಿದಂತಹ ಕೆಲಸ ಮಾಡ್ಕೊಂಡಿರ್ತಾನೆ. ಹಾಗಾದ್ರೆ ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮದಲ್ಲಿ ಶುರುವಿನವ ಬ್ರಾಹ್ಮಣ, 2ನೇವ ಕ್ಷತ್ರಿಯ, 4ನೇವ ವೈಶ್ಯ, 4ನೇವ ಶೂದ್ರ. ಇದು ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್, ಮನುಷ್ಯನ ಸ್ವಭಾವದ ವಿಶ್ಲೇಷಣೆ. ಈ ಸ್ವಭಾವ ಇಲ್ಲದ ಪ್ರಪಂಚ ಎಲ್ಲಿಯಾದರೂ, ದೇಶ ಯಾವುದಾದ್ರೂ ಉಂಟವು? ಇವಾಗ ಅಪ್ಪ ಬ್ರಾಹ್ಮಣ ಆದ್ರೆ ಮಗ ಬ್ರಾಹ್ಮಣ ಅನ್ನೋದು ಭಾರತದಲ್ಲಿ ಮಾತಾಡೋದು. ಇದನ್ನು ದೇವರು ಮಾಡಿದ್ದಲ್ಲ, ಅದು ನಾವೇ ಮಾಡಿಕೊಂಡದ್ದು. ಆದರೆ ಈ 4 ಸ್ವಭಾವದ ಮನುಷ್ಯ ಇದ್ದಾನೆ ಅನ್ನೋದು, ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಈ 4 ಸ್ವಭಾವ ಇರೋದಲ್ಲ. ಮನುಷ್ಯ ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲ ಈ 4 ಸ್ವಭಾವ ಇದೆ. ಅದರಿಂದ ಚಾತುರ್ವರ್ಣ್ಯ ರಷ್ಯಾದಲ್ಲೂ ಇದೆ, ಚಾತುರ್ವರ್ಣ್ಯ ಅಮೆರಿಕಾದಲ್ಲೂ ಇದೆ, ಜಪಾನ್ನಲ್ಲೂ ಇದೆ, ಚೀನಾದಲ್ಲೂ ಇದೆ, ಲಂಕಾದಲ್ಲೂ ಇದೆ, ಪಾಕಿಸ್ತಾನದಲ್ಲಿ ಕೂಡ ಇದೆ. ಅಲ್ಲಿ ಇಲ್ಲದೆ ಇದು ದೇಶ ಯಾವುದೂ ಇಲ್ಲ. ಅಂದ್ರೆ ಇದರ ಇದು ಇದು ಸೈಕಾಲಜಿ, ಇದು ಮನಃಶಾಸ್ತ್ರ, ಮನುಷ್ಯನ ಮಾನಸಿಕ ವಿಶ್ಲೇಷಣೆ. ನೀವು ಫಿಲಾಸಫಿಯನ್ನು ಸೈಕಾಲಜಿಯಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಇಂಡಿಯನ್ ಫಿಲಾಸಫಿ ಈಸ್ ಎ ಪ್ಯೂರ್ ಸೈಕಾಲಜಿ. ಮನಃಶಾಸ್ತ್ರೀಯವಾಗಿ ಭಾರತೀಯ ತತ್ವಶಾಸ್ತ್ರವನ್ನು ಓದಿದರೆ ಮಾತ್ರ ಫಿಲಾಸಫಿ ಅರ್ಥವಾಗುವುದು. ಯಾರಿಗೆ ಸೈಕಾಲಜಿ ಗೊತ್ತಿಲ್ಲವೋ ಅವರು ಭಾರತೀಯ ತತ್ವಶಾಸ್ತ್ರವನ್ನು ಓದುವಂತಹ ಅನ್ಯಾಯ ಮಾಡಬಾರದು. ನಮ್ಮಲ್ಲಿ ಅನೇಕ ಜನ ಪಂಡಿತರಿಗೆ ಸೈಕಾಲಜಿ ಗೊತ್ತಿಲ್ಲದೆ ಇರುವುದರಿಂದಲೇ ಈ ತಪ್ಪು ಇಂಟರ್ಪ್ರಿಟೇಷನ್ಗಳು ಶಾಸ್ತ್ರಕ್ಕೆ ಬಂದದ್ದು. ಇದನ್ನ ಸಮಾಜದ 4 ಮುಖಗಳು, ಈ 4 ಒಟ್ಟಿಗೆ ಸೇರಿದಾಗ ಮಾತ್ರ ಸಮಷ್ಟಿಯಾದ ಸಮಾಜ, ರೋಗಗ್ರಸ್ತವಲ್ಲದ ಆರೋಗ್ಯಶೀಲವಾದ ಸಮಾಜ ಬೆಳೆಯುವುದು ಸಾಧ್ಯ. ಇದನ್ನೇ ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹು ರಾಜನ್ಯ ಕೃತಃ ಉರೂತದಸ್ಯ ದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಹೇಳಿ. ಇಷ್ಟು ಸ್ವಚ್ಛವಾಗಿ ಇದರ ವಿವರಣೆ ಇದೆ. ಇದನ್ನ ತಿಳ್ಕೊಳ್ಳಬೇಕಾದಂಥ ಎಚ್ಚರ ನಾವು ಕಳ್ಕೊಂಡಾಗ ವೇದ ಅನ್ನೋದು ಕಾಲಬಾಧಿತವಾದದ್ದು. ಇದಕ್ಕೋಸ್ಕರವೇ ಈ ಮಂತ್ರ ಆಗ ಹೇಳಿದ್ನಲ್ಲ, ಒಂದು ಮಂತ್ರ ಹೇಳಿದ್ರು ಆಗ ಮಂತ್ರಾಕ್ಷತ ಕಾಲದಲ್ಲಿ ಎಲ್ಲಿಯೂ ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ. ಈ ಸರಸ್ವತಿ ಅನ್ನತಕ್ಕಂಥದ್ದನ್ನ ಅವರು ಸರಸ್ವತಿ ಅಂತಂದ್ರೆ ಸರಸ್ವತಿ ಅಂದ್ರೆ ಇನ್ಯಾವುದಲ್ಲ, ನಮಗೆ ಜ್ಞಾನವನ್ನು ಕೊಡ್ತಕ್ಕಂತಹ ಪರಶಕ್ತಿಯನ್ನೇ ಸರಸ್ವತಿ ಅಂತ ಕರೆಯುವುದು. ಸರಸ್ವತಿ ಅಂತಂದ್ರೆ ಇನ್ಯಾವುದೋ ಒಂದು ರವಿವರ್ಮನ ಕ್ಯಾಲೆಂಡರ್ನಲ್ಲಿ ನೋಡಿದ ಒಂದು ಕಿರೀಟ ಇಟ್ಟುಕೊಂಡು ಕೈಯಲ್ಲಿ ವೀಣೆ ಹಿಡ್ಕೊಂಡ ಒಂದು ಹೆಣ್ಣು ಮಗಳಲ್ಲ ಸರಸ್ವತಿ ಅಂತಂದ್ರೆ. ನಮಗೆ ಜ್ಞಾನವನ್ನು ಪ್ರಚೋದನೆ ಮಾಡತಕ್ಕಂಥ ಡಿವೈನ್ ಆಸ್ಪೆಕ್ಟ್, ಅದು ದೈವಿ ಶಕ್ತಿಯನ್ನೇ ಸರಸ್ವತಿ ಅಂತ ಕರೆಯುವರು. ಅದು ಯಜ್ಞವನ್ನು ಧಾರಣೆ ಮಾಡಿದೆ. ಯಜ್ಞ ಅಂದ್ರೆ ಬದುಕೆ, ಈ ಸೃಷ್ಟಿಕ್ರಿಯೆಯೇ. ಯಾವ ರೀತಿಯಿಂದ ಧಾರಣೆ ಮಾಡಿದೆ? ಚೋದ ಯತ್ರಿ ಸೂದುತಾನಾಂ ಚೇತಂತಿ ಸುಮತೀನಾಂ. ಅದು ಏನ್ ಮಾಡಬೇಕು? ನಮ್ಮ ಯಜ್ಞ ಹೇಗಿರಬೇಕು ಅಂದ್ರೆ ಸೂನೃತಾನಾಂ ಚೋದಯಿತ್ರಿ. ಸೂನೃತ ಅಂದ್ರೆ ಒಳ್ಳೆಯ ಮಾತು. ಒಳ್ಳೆಯ ಮಾತು ಸತ್ಯವಾದ ಮಾತು ಅಂತೂ ಅಲ್ಲ, ಕೆಲವೊಮ್ಮೆ ಅಸತ್ಯವಾದ ಮಾತು ಒಳ್ಳೆಯದಾಗತ್ತೆ, ಸತ್ಯವಾದ ಮಾತು ಕೆಟ್ಟದಾಗುವುದು ಉಂಟು. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಮಾತು ಮತ್ತು ಸತ್ಯವಾದ ಮಾತು ಇದು ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು? ಸತ್ಯವನ್ನು ಹೇಳಬೇಕು, ಒಳ್ಳೆಯದನ್ನು ಹೇಳಬೇಕು? ಕೆಲವರು ಸತ್ಯ ಒಳ್ಳೆಯದ ನಿಷ್ಠುರವಾದರೂ ಅಡ್ಡಿಲ್ಲ, ಸತ್ಯವೇ ಹೇಳಬೇಕು ಅಂತ ಕೆಲವರು ಹೇಳುತ್ತೆ. ಇನ್ನೊಬ್ಬರು ಬೇಜಾರಾಗುವ ಹಾಗೆ ಹೇಳಬಾರ್ದಪ್ಪ, ಸುಳ್ಳಾದರೂ ತೊಂದರೆ ಇಲ್ಲ, ಒಳ್ಳೆ ಮಾತಾಡಬೇಕು ಅಂತ ಕೆಲವರು. ಎರಡೂ ನಿಜ, ಆದರೆ ಸತ್ಯವಾದಂಥ ಮಾತನ್ನ ಆಡುವಂತಹ ಸಂದರ್ಭದಲ್ಲಿ ಇನ್ನೊಬ್ಬನಿಗೆ ಹಿಂಸೆಯಾಗುವುದಾದರೆ ಆವಾಗ ಸೂನೃತವಾದ ಮಾತನ್ನ ಆಡುವಂತ ಶಾಸ್ತ್ರ ಹೇಳ್ತದೆ. ಸತ್ಯ ಹೇಳುವುದು ಅಗತ್ಯ ಇದ್ದಾಗ ಸತ್ಯ ಹೇಳಬೇಕು, ಅನಗತ್ಯವಾಗಿ ಸತ್ಯ ಹೇಳಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು ಅಂತ. ಸತ್ಯ ಹೇಳುವುದರಿಂದ ಇನ್ನೊಬ್ಬರಿಗೆ ನೋವಾಗುವುದಾದ್ರೆ ಅವನಿಗೆ ಅದರಿಂದ ಒಳ್ಳೆಯದಾಗುವುದಾದ್ರೆ ಹೇಳಿ. ಈಗ ಕೆಲವರನ್ನು ನಾವು ಸುಮ್ಮನೆ ಹೋಗಲಿ ಹಾಳು ಮಾಡೋದುಂಟು. ಯಾಕೆ ನಮಗೆ ಸ್ವಾರ್ಥ, ಯಾರೊಬ್ರು ಇರ್ತಾರೆ ಶ್ರೀಮಂತರು ಇರ್ತಾರೆ, ನಮಗೆ ಅವ್ರ ಮೇಲೆ ಅಭಿಮಾನ ಅಲ್ಲ, ಅವ್ರ ದುಡ್ಡಿನ ಮೇಲೆ ಅಭಿಮಾನ. ನಾವು ಹೋಗ್ಬೇಕು ಅವ್ರನ್ನ ಪ್ರತಿ ಕಾರ್ಯಕ್ರಮಕ್ಕೂ ಡೊನೇಷನ್ ತಗೊಳ್ಬೇಕು, ಅದಕ್ಕೆ ಹೋಗಿ ಸ್ವಾಮಿ ನಿಮ್ಮಂತಹ ಮನುಷ್ಯರು ಜಗತ್ತಿನಲ್ಲಿ ಈ ತನಕ ಹುಟ್ಟಲಿಲ್ಲ, ಇನ್ನು ಮುಂದೆ ಹುಟ್ಟುವುದಿಲ್ಲ, ನೀವು ಏನು, ನೀವು ಸಾಕ್ಷಾತ್ ಕರ್ಣನ ಅಪರಾವತಾರ, ಕರ್ಣನೂ ಇಷ್ಟು ದಾನ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ನೀವು ಅಂದ್ರೆ ಇನ್ನಿಲ್ಲ, ನೀವೇ ಇಂದ್ರ ನೀವೇ ಚಂದ್ರ. ಕಾರಣ ಅವ್ರ ಮೇಲೆ ಅಭಿಮಾನ ಅಲ್ಲ, ಅವ್ರ ದುಡ್ಡಿನ ಮೇಲೆ ಅಭಿಮಾನ ನಮಗೆ. ಇದು ಕೇಳುವುದಕ್ಕೆ ಖುಷಿಯಾಗ್ತದೆ ಸುಳ್ಳು, ಆದ್ರೆ ಪ್ರಿಯ. ಇಂಥ ಸುಳ್ಳನ್ನು ಹೇಳುವಂತ ಹೇಳಿದ ಒಬ್ಬ ಮನುಷ್ಯನನ್ನ ದಾರಿ ತಪ್ಪಿಸುವಂತಹ ಪ್ರಿಯ ವಚನವನ್ನಲ್ಲ. ಆದ್ರೆ ಸುಳ್ಳು ಹೇಳುವುದರಿಂದ ಒಬ್ಬನಿಗೆ ತುಂಬಾ ವೇದನೆ ಆಗುವುದಾದ್ರೆ, ನಿರಪಾಯವಾದ ಸುಳ್ಳು ಹೇಳು, ಸತ್ಯ ಹೇಳುವುದರಿಂದ ವೇದನೆ ಆಗುವುದಾದ್ರೆ, ಈ ಉದಾಹರಣೆಗೆ ಒಬ್ಬ ಮನುಷ್ಯ ಕುರೂಪಿ ಇದ್ದಾನೆ, ಚಂದ ಇಲ್ಲ ಅವನು, ಅವನು ನಿಜವಾಗಿ ಡಾರ್ವಿನ್ ಥಿಯರಿಯನ್ನು ಪ್ರೂವ್ ಮಾಡುವ ಹಾಗೆ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಏನಯ್ಯ ಹನುಮಂತನ ಅಪರಾವತಾರವೇ ಅಂತ ಕರಿಬೇಕು ಅವನನ್ನು ಹೋಗಿ. ಸತ್ಯ 100% ಸತ್ಯ, ಸಾಕ್ಷಾತ್ ಹನುಮಂತನ ಹಾಗಿದ್ದೀಯಲ್ಲಯ್ಯ ಅಂತ ಹೇಳ್ಬೇಕಾ ಹೋಗಿ. ನೊಂದುಕೊಳ್ತಾನೆ ಪಾಪ, ಸಂಕಟ ಬರ್ತಾನೆ, ಅಯ್ಯೋ ನನ್ನನ್ನು ಇವರು ಹನುಮಂತನ ಅಪರಾವತಾರ ಅಂತ ಹೇಳಿಬಿಟ್ರು, ಮಹಾ ವೇದನೆ ಆಗತ್ತೆ. ಸತ್ಯ ಇದು, ಸುಳ್ಳಲ್ಲ, ನಿಜವಾಗಿ ಹಾಗೆ ಇದ್ದ ಅಂತ ಇಟ್ಕೊಳ್ಳೋಣ. ಹಾಗೆ ಹೇಳ್ಬೇಕಾ? ಹೇಳುವ ಅಗತ್ಯ ಉಂಟಾ? ಹೇಳುವುದರಿಂದ ಏನಾಯ್ತು? ಆ ಮನುಷ್ಯ ತುಂಬಾ ನೊಂದುಕೊಂಡ, ಸಂಕಟಪಟ್ಟ, ಇನ್ನೊಂದು ಜೀವಕ್ಕೆ ನೋವು ಕೊಟ್ಟದ್ದಷ್ಟೇ ಬಂತು, ನಾವು ಸತ್ಯ ಹೇಳಿದ್ರಿಂದ ಏನೂ ಉಪಯೋಗ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸತ್ಯ ಹೇಳಬೇಡ, ಸುಳ್ಳು ಹೇಳು ಅಂತ ಹೇಳ್ತದೆ ಶಾಸ್ತ್ರ. ಏನು ಸುಳ್ಳು ಹೇಳೋದು ಅಂದ್ರೆ, ಏನಾಗಿದೆ ಅಯ್ಯ ನಿನಗೆ, ನೀನು ಚೆನ್ನಾಗಿದ್ದಿ. ಒಬ್ಬೊಬ್ರು ಒಂದೊಂದ್ ಥರ, ನಿನ್ನದೊಂದ್ ಥರದ ಚಂದ, ಇನ್ನೊಬ್ರದ್ದು ಇನ್ನೊಂದ್ ಥರದ ಚಂದ. ನೀನು ಚಂದ ಅಲ್ಲ ಅಂತ ಯಾರು ಹೇಳಿದ್ರು, ಚೆನ್ನಾಗಿದ್ದಿ ನೀನು ಅಂತ ಬೆನ್ನು ತಟ್ಟಿ ಬಿಡ್ಬೇಕಂತ. ಅವನು ಮೊದಲು ಮನೆ ಹೋಗಿ ಕರಡಿ ನೋಡ್ತಾನೆ, ಮೊದಲು ನೋಡೋ ಕೆಲಸ ಕರಡಿ ನೋಡ್ತಾನೆ. ಹೋಗಿ ಕರಡಿ ನೋಡಿದಾಗ ಒಂದು ಚಂದ ಕಾಣಿ ಶಿವಾಗ್ತಾನೆ ಅವನಿಗೆ, ಹೇ ನಾನು ಚಂದ ಇದ್ದೇನೆ. ಅದು ನೋಡುವ ಕಣ್ಣಿನಲ್ಲಿ ಇರೋದಲ್ವ ಚಂದ, ವಸ್ತುವಿನಲ್ಲಿ ಎಲ್ಲಿದೆ. ನಮಗೆ ಯಾವ್ದು ಮೆಚ್ಚುಗೆ ಆಯ್ತು ಅದು ಚಂದ ಕಾಣುತ್ತೆ, ಯಾವ್ದು ಮೆಚ್ಚುಗೆ ಆಗಲಿಲ್ಲ ಅದು ಚಂದ ಕಾಣೋದಿಲ್ಲ. ಆದ್ರಿಂದ ಅವನಿಗೆ ಅವನ ಬಗ್ಗೆ ಮೆಚ್ಚುಗೆ ಬರಲಿ, ಎಪ್ರಿಸಿಯೇಷನ್. ಮೆಚ್ಚುಗೆ ಆದಾಗ ನಾನು ಒಂಥರ ಚಂದ ಇದ್ದೇನೆ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಆ ಪಾಪ ಸಂತೋಷವಾಗಿ ಬದುಕ್ತಾನೆ, ನಾನು ತಕ್ಕ ಮಟ್ಟಿಗೆ ಚಂದ ಇದ್ದೇನೆ ಅಂತ ಖುಷಿಯಲ್ಲೇ ಬದುಕುತ್ತಾನೆ. ನಮ್ಮ ಗಂಟೆ ಏನೋ ಆಯ್ತು. ಯಾಕೆ ಸತ್ಯವನ್ನು ಹೇಳಿ ನೀನು ಹನುಮಂತನಾಗಿದ್ದೀನಿ ಯಾಕೆ ಹೇಳಬೇಕು ಅವನಿಗೆ? ಆದ್ದರಿಂದ ಸೂನೃತ ಅಂತ ಹೇಳಿದರು, ಇನ್ನೊಬ್ಬರನ್ನ ನೋಯಿಸುವ ಸತ್ಯವನ್ನು ಆಡಬೇಡ. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವಾದರೂ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಸತ್ಯ ಆಡಬೇಡ. ಅದಕ್ಕೆ ಸೂನೃತ ಅಂದ್ರೆ ಇನ್ನೊಬ್ಬರಿಗೆ ಯಾವಾಗಲೂ ಕೇಳಿದಾಗ ನೋವಾಗದಂಥ ಮಾತನ್ನು ನಮಗೆ ನಿರಂತರವಾಗಿ ಆ ವಾಗ್ದೇವತೆ ಪ್ರೇರಿಸಲಿ. ಇದು ಪ್ರಾರ್ಥನೆ ಅವರು ಮಾಡಿದ್ದು ಇವತ್ತು ಮಂತ್ರಾಕ್ಷತೆಯ ಕಾಲದಲ್ಲಿ. ಚೋದಯಿತ್ರಿ ಸೂನೃತಾನಾಂ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಮಾತು ಎಂದೆಂದೂ ನಮ್ಮ ಮಾಯಿಯಿಂದ ಬರದಂತೆ ಮಾಡಲಿ ಆ ಸರಸ್ವತಿ. ಅದಕ್ಕೋಸ್ಕರ ಚೇತಂತಿ ಸುಮತೀನಾಂ, ಸುಮತಿ ನಮ್ಮಲ್ಲಿ ಒಳ್ಳೆಯ ಅರಿವನ್ನ ಮೂಡಿಸಲಿ, ಜಾಗೃತಗೊಳಿಸಲಿ, ಒಳ್ಳೆಯ ಅರಿವನ್ನು ಜಾಗೃತಗೊಳಿಸಲಿ, ಕೆಟ್ಟ ಮಾತು ನಮ್ಮ ಬಾಯಿಯಿಂದ ಬರದಂತೆ ಮಾಡಲಿ. ಅದೇ ಜೀವನ ಯಜ್ಞ. ಅಂಥ ಯಜ್ಞವನ್ನ ಸರಸ್ವತಿ ಧಾರಣೆ ಮಾಡಿದ್ದಾಳೆ ಅಂತ. ಹೀಗೆ ಜೀವನ ಯಜ್ಞದಲ್ಲಿ ಈ 4 ಮುಖ ಇರತಕ್ಕಂಥ ಸಮಾಜ ಈ ಯಜ್ಞದಲ್ಲಿ ಮುಂದುವರಿಯಿತು.